ಸ್ಪರ್ಧಾ ಪ್ರಪಂಚ ಯೂಟ್ಯೂಬ್ ಚಾನಲ್ ಸ್ವಾಗತ. ಈ ವಿಡಿಯೋದಲ್ಲಿ ಜಿಯೋಗ್ರಫಿಗೆ ಸಂಬಂಧಿಸಿದಂತೆ 30 ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ಸ್ ಅನ್ನ ನೋಡೋಣ. ಈ ವಿಡಿಯೋನ ನೋಡೋಕ್ಕಿಂತ ಮುಂಚೆ ಇನ್ನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾ ಅಪ್ಡೇಟ್ ಮಾಡುವಂತ ಪ್ರತಿಯೊಂದು ವಿಡಿಯೋಗಳ ನೋಟಿಫಿಕೇಶನ್ ಪಟ್ಟಲು ಬೆಲ್ ಐಕನ್ ಬಟನ್ ಕ್ಲಿಕ್ ಮಾಡಿ. ಈಗ ಜಿಯೋಗ್ರಫಿ 30 ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ಸ್ ಅನ್ನ ನೋಡೋಣ. ಇದು ಜ್ವಾಲಾಮುಖಿಯಿಂದ ಉತ್ಪತ್ತಿಯಾಗುವ ಸ್ಥಳಾಕೃತಿಯಲ್ಲ. ಉತ್ತರ ಸರ್ಕ್ಯೂ. ಇದು ಜ್ವಾಲಾಮುಖಿಯಿಂದ ಉತ್ಪತ್ತಿಯಾಗುವ ಸ್ಥಳಾಕೃತಿಯಲ್ಲ. ಶಂಕುಗಳು, ಕಾಲ್ಡೆರ, ಕುಳಿಗಳು ಜ್ವಾಲಾಮುಖಿಯಿಂದ ಉತ್ಪತ್ತಿಯಾಗುವಂತಹ ಸ್ಥಳಾಕೃತಿಯಾಗಿರ್ತವೆ. ರಿಕ್ಟರ್ ಪ್ರಮಾಣದ ವ್ಯಾಪ್ತಿಯಲ್ಲಿ ಭೂಕಂಪದ ತೀವ್ರತೆ. ಉತ್ತರ 1 ರಿಂದ 9. ಈ ಒಂದು ರಿಕ್ಟರ್ ಪ್ರಮಾಣದ ವ್ಯಾಪ್ತಿಯಲ್ಲಿ ಭೂಕಂಪದ ತೀವ್ರತೆಯನ್ನು ಸೂಚಿಸುವ ಸಂಖ್ಯೆ ಎಷ್ಟಪ್ಪ ಅಂದ್ರೆ 1 ರಿಂದ 9 ಆಗಿರುತ್ತೆ. ಭೂಮಿಯಲ್ಲಿ ಸಂಭವಿಸುವ ಭೂಕಂಪದ 68% ನಷ್ಟು ಭಾಗವನ್ನು ಹೊಂದಿರುವ ಪ್ರಸಿದ್ಧ ರಿಂಗ್ ಆಫ್ ಫೈರ್ ಡ್ಯಾಶ್ ನಲ್ಲಿದೆ. ಉತ್ತರ ಪೆಸಿಫಿಕ್ ಸಾಗರ. ಭೂಮಿಯಲ್ಲಿ ಸಂಭವಿಸುವ ಭೂಕಂಪದ 68% ನಷ್ಟು ಭಾಗವನ್ನು ಹೊಂದಿರುವ ಪ್ರಸಿದ್ಧ ರಿಂಗ್ ಆಫ್ ಫೈರ್ ಎಲ್ಲಿದೆಯಪ್ಪ ಅಂದ್ರೆ ಪೆಸಿಫಿಕ್ ಸಾಗರದಲ್ಲಿ ನಾವು ನೋಡಬಹುದು. ಡ್ಯಾಶ್ ಕಾರಣದಿಂದಾಗಿ ಸುನಾಮಿಗಳು ಹುಟ್ಟಿಕೊಂಡಿವೆ. ಉತ್ತರ ಭೂಕಂಪ. ಈ ಒಂದು ಭೂಕಂಪ ಕಾರಣದಿಂದಾಗಿ ಸುನಾಮಿಗಳು ಹುಟ್ಟಿಕೊಂಡಿವೆ. ಭೂಕಂಪದ ಮೂಲದ ಸ್ಥಳವನ್ನು ಡ್ಯಾಶ್ ಎಂದು ಕರೆಯಲಾಗುತ್ತದೆ. ಉತ್ತರ ಫೋಕಸ್. ಭೂಕಂಪದ ಮೂಲದ ಸ್ಥಳವನ್ನು ಫೋಕಸ್ ಅಂತ ಹೇಳ್ಬಿಟ್ಟು ಕರೆಯಲಾಗುತ್ತದೆ. ಇದು ಭೂಕಂಪಕ್ಕೆ ಕಾರಣವಾಗುವ ಅಂಶವಲ್ಲ. ಉತ್ತರ ಅಲೆಗಳು. ಆದರೆ ಜ್ವಾಲಾಮುಖಿಗಳು, ಐಸೋಸ್ಟಸಿಸ್, ಟೆಕ್ಟೋನಿಕ್ಸ್ ಇವು ಭೂಕಂಪಕ್ಕೆ ಕಾರಣವಾಗುವಂತ ಅಂಶಗಳಾಗಿರ್ತದೆ. ಅಲೆಗಳು ಅನ್ನೋದು ಕಾರಣವಾಗುವಂತ ಅಂಶವಾಗಿರುವುದಿಲ್ಲ. ಭೂಕಂಪದ ಪ್ರಮಾಣವನ್ನು ಡ್ಯಾಶ್ ನಲ್ಲಿ ಅಳೆಯಲಾಗುತ್ತದೆ. ಉತ್ತರ ರಿಕ್ಟರ್ ಸ್ಕೇಲ್. ಭೂಕಂಪದ ಪ್ರಮಾಣವನ್ನು ರಿಕ್ಟರ್ ಸ್ಕೇಲ್ ನಲ್ಲಿ ಅಳೆಯಲಾಗುತ್ತದೆ. ಗುಮ್ಮಟ ಪರ್ವತಗಳು ಡ್ಯಾಶ್ ನ ಫಲಿತಾಂಶವಾಗಿದೆ. ಉತ್ತರ ಶಿಲಾಪಾಕದ ಒಳನುಗ್ಗುವಿಕೆ. ಗುಮ್ಮಟ ಪರ್ವತಗಳು ಶಿಲಾಪಾಕದ ಒಳನುಗ್ಗುವಿಕೆಯಿಂದ ಉಂಟಾಗುತ್ತವೆ. ಜ್ವಾಲಾಮುಖಿ ಸ್ಫೋಟವು ಹಿಂಸಾತ್ಮಕ ಶಂಕುಗಳಾಗಿರಬಹುದು. ಯಾಕಂದರೆ ಉತ್ತರ ಲಾವ ಸ್ನಿಗ್ಧತೆಯಾಗಿರುತ್ತದೆ. ಆದ್ದರಿಂದ ಜ್ವಾಲಾಮುಖಿ ಸ್ಫೋಟವು ಹಿಂಸಾತ್ಮಕ ಶಂಕುಗಳಾಗಿರುತ್ತದೆ. ಈ ಕೆಳಗಿನ ಯಾವ ವೈಶಿಷ್ಟ್ಯಗಳು ಜ್ವಾಲಾಮುಖಿಯ ಅಂಶವಲ್ಲ? ಉತ್ತರ ಗೀಜರ್. ಗೀಜರ್ ಅನ್ನು ಬಿಟ್ಟು ಉಳಿದಂತ ಬಾತೋಲಿತ್, ಡೈಕ್, ಫೋಲ್ಡ್ ಅಥವಾ ಪಟ್ಟು ಇವೆಲ್ಲ ಕೂಡ ಜ್ವಾಲಾಮುಖಿಯ ವೈಶಿಷ್ಟ್ಯಗಳಾಗಿರ್ತವೆ. ಜ್ವಾಲಾಮುಖಿಯ ಉಪಯುಕ್ತತೆಯನ್ನು ಈ ಕೆಳಗಿನ ಯಾವ ಹೇಳಿಕೆಗಳು ಉತ್ತಮವಾಗಿ ವಿವರಿಸುತ್ತವೆ? ಉತ್ತರ ಜಾವದ ಕೆಲವು ಭಾಗಗಳಲ್ಲಿ ಜನಸಂಖ್ಯೆಯ ಹೆಚ್ಚಿನ ಸಾಂದ್ರತೆಯು ಕೃಷಿ ಮೇಲೆ ಅವಲಂಬಿತವಾಗಿದೆ. ಈ ಒಂದು ಹೇಳಿಕೆ ಜ್ವಾಲಾಮುಖಿಯ ಉಪಯುಕ್ತತೆಯನ್ನು ಉತ್ತಮವಾಗಿ ವಿವರಿಸುವಂತಹ ಹೇಳಿಕೆಯಾಗಿದೆ. ಯಮ ಯಾವ ರೀತಿಯ ಜ್ವಾಲಾಮುಖಿಗೆ ಉದಾಹರಣೆಯಾಗಿದೆ? ಉತ್ತರ ಸಕ್ರಿಯ ಜ್ವಾಲಾಮುಖಿ. ಯಮ ಅನ್ನೋದು ಸಕ್ರಿಯ ಜ್ವಾಲಾಮುಖಿಗೆ ಉದಾಹರಣೆಯಾಗಿರುತ್ತದೆ. ಭೂಕಂಪದ ಅಲೆಗಳ ಸಮಾನ ತೀವ್ರತೆಯ ಸ್ಥಳಕ್ಕೆ ಸೇರುವ ರೇಖೆಗಳನ್ನು ಡ್ಯಾಶ್ ಎಂದು ಕರೆಯಲಾಗುತ್ತದೆ. ಉತ್ತರ ಐಸೋಸಿಸ್ಮಿಕ್ ಲೈನ್. ಭೂಕಂಪದ ಅಲೆಗಳ ಸಮಾನ ತೀವ್ರತೆಯ ಸ್ಥಳಕ್ಕೆ ಸೇರುವಂತಹ ರೇಖೆಗಳನ್ನು ಐಸೋಸಿಸ್ಮಿಕ್ ಲೈನ್ ಅಂತ ಹೇಳ್ಬಿಟ್ಟು ಕರೆಯಲಾಗುತ್ತದೆ. ಡ್ಯಾಶ್ ಕಾರಣದಿಂದಾಗಿ ಧ್ರುವ ಪ್ರದೇಶಗಳು ವಿರಳವಾಗಿ ಜನಸಂಖ್ಯೆಯನ್ನು ಹೊಂದಿವೆ. ಉತ್ತರ ಸೂಕ್ತವಲ್ಲದ ಹವಾಮಾನ ಪರಿಸ್ಥಿತಿಗಳು. ಈ ಒಂದು ಸೂಕ್ತವಲ್ಲದ ಹವಾಮಾನ ಪರಿಸ್ಥಿತಿಗಳ ಕಾರಣದಿಂದಾಗಿ ಧ್ರುವ ಪ್ರದೇಶಗಳಲ್ಲಿ ವಿರಳವಾಗಿ ಜನಸಂಖ್ಯೆಯನ್ನ ಕಾಣಬಹುದು. ಸುಯೋಜ್ ಕಾಲುವೆ ಡ್ಯಾಶ್ ಅನ್ನು ಸಂಪರ್ಕಿಸುತ್ತದೆ. ಉತ್ತರ ಕೆಂಪು ಸಮುದ್ರ ಮತ್ತು ಮೆಡಿಟೇರಿಯನ್ ಸಮುದ್ರವನ್ನು.
ಈ ಒಂದು ಸುಯೋಜ್ ಕಾಲುವೆಯ ಮೂಲಕ ಕೆಂಪು ಸಮುದ್ರ ಮತ್ತು ಮೆಡಿಟರೇನಿಯನ್ ಸಮುದ್ರವನ್ನ ಸಂಪರ್ಕಿಸುತ್ತದೆ. ಅಂದಾಜಿನ ಪ್ರಕಾರ ಸಮಶೀತೋಷ್ಣ ಪ್ರದೇಶದಲ್ಲಿ ಕೇವಲ 1% ಹೋಲಿಸಿದರೆ ಉಷ್ಣವಲಯದಲ್ಲಿ ಸುಮಾರು 10% ಅರಣ್ಯವು ಕಳೆದು ಹೋಗಿದೆ. ಉತ್ತರ 40%. ಅಂದಾಜಿನ ಪ್ರಕಾರ ಸಮಶೀತೋಷ್ಣ ಪ್ರದೇಶದಲ್ಲಿ ಕೇವಲ 1% ಅರಣ್ಯ ಕಳೆದು ಹೋಗಿದ್ದರೆ ಉಷ್ಣವಲಯದಲ್ಲಿ 40% ಅಷ್ಟು ಅರಣ್ಯ ಕಳೆದು ಹೋಗಿದೆ. ಈ ಕೆಳಗಿನ ಯಾವ ದೇಶಗಳ ಗಡಿ ಚೀನಾವನ್ನು ಮುಟ್ಟುವುದಿಲ್ಲ? ಉತ್ತರ ಕಾಂಬೋಡಿಯಾ. ಈ ಒಂದು ಕಾಂಬೋಡಿಯಾ ದೇಶದ ಗಡಿ ಚೀನಾವನ್ನ ಮುಟ್ಟುವುದಿಲ್ಲ. ಇನ್ನು ಮಿಕ್ಕಿದ ಮ್ಯಾನ್ಮಾರ್, ಲಾವೋಸ್, ವಿಯೆಟ್ನಾಂ ಈ ಒಂದು ಚೀನಾದ ಗಡಿಗಳನ್ನ ಮುಟ್ಟುತ್ತವೆ. ಈ ಕೆಳಗಿನಗಳಲ್ಲಿ ಯಾವುದನ್ನು ಮಧ್ಯರಾತ್ರಿಯ ಸೂರ್ಯೋದಯ ಭೂಮಿ ಅಥವಾ ನಾಡು ಎಂದು ಕರೆಯಲಾಗುತ್ತದೆ? ಉತ್ತರ ನಾರ್ವೆ. ನಾರ್ವೆ ದೇಶವನ್ನ ಮಧ್ಯರಾತ್ರಿಯ ಸೂರ್ಯೋದಯ ಭೂಮಿ ಅಂತ ಹೇಳ್ಬಿಟ್ಟು ಕರೆಯಲಾಗುತ್ತದೆ ಅಥವಾ ನಾಡು ಅಂತ ಹೇಳ್ಬಿಟ್ಟು ಕರೆಯಲಾಗುತ್ತದೆ. ಹಿಂದೂ ಮಹಾಸಾಗರದ ಅತ್ಯಂತ ಚಿಕ್ಕ ದ್ವೀಪ ದೇಶ ಯಾವುದು? ಉತ್ತರ ಮಾಲ್ಡೀವ್ಸ್. ಮಾಲ್ಡೀವ್ಸ್ ದೇಶವು ಹಿಂದೂ ಮಹಾಸಾಗರದಲ್ಲಿ ಕಂಡುಬರುವಂತಹ ಅತ್ಯಂತ ಚಿಕ್ಕ ದ್ವೀಪ ದೇಶವಾಗಿದೆ. ಯಾವ ಆಪ್ಟಿಕಲ್ ವಿದ್ಯಮಾನಗಳಿಂದ ಗ್ರಹಗಳು ಸಂಭವಿಸುತ್ತವೆ? ಉತ್ತರ ಸರಳ ರೇಖಾಕೃತಿಯ ಪ್ರಸರಣದಿಂದಾಗಿ ಗ್ರಹಣಗಳು ಸಂಭವಿಸುತ್ತವೆ. ಪರಸ್ಪರ ಕನ್ನಡಿ ಚಿತ್ರವನ್ನು ರೂಪಿಸುವಂತಹ ಖಂಡಗಳನ್ನು ಹೆಸರಿಸಿ. ಉತ್ತರ ಆಫ್ರಿಕಾ ಮತ್ತು ದಕ್ಷಿಣ ಅಮೆರಿಕಾ. ಆಫ್ರಿಕಾ ಮತ್ತು ದಕ್ಷಿಣ ಅಮೆರಿಕಾ ಖಂಡಗಳನ್ನು ಪರಸ್ಪರ ಕನ್ನಡಿ ಚಿತ್ರವನ್ನು ರೂಪಿಸುವಂತಹ ಖಂಡಗಳೆಂದು ಹೆಸರಿಸಲಾಗುತ್ತದೆ. ವಿಶ್ವದ ಅತ್ಯಂತ ಜನನಿಬಿಡ ಅಥವಾ ಬ್ಯುಸಿಯೆಸ್ಟ್ ಮತ್ತು ಪ್ರಮುಖ ಸಮುದ್ರ ಮಾರ್ಗ ಎಂದು ಯಾವುದನ್ನ ಕರೆಯಲಾಗುತ್ತದೆ? ಉತ್ತರ ಉತ್ತರ ಅಟ್ಲಾಂಟಿಕ್ ಸಮುದ್ರ ಮಾರ್ಗ. ಇವೊಂದು ಉತ್ತರ ಅಟ್ಲಾಂಟಿಕ್ ಸಮುದ್ರ ಮಾರ್ಗವನ್ನ ಅತ್ಯಂತ ಬ್ಯುಸಿಯೆಸ್ಟ್ ಮತ್ತೆ ಮೋಸ್ಟ್ ಇಂಪಾರ್ಟೆಂಟ್ ಸಮುದ್ರ ಮಾರ್ಗ ಅಂತ ಹೇಳ್ಬಿಟ್ಟು ಕರೆಯಲಾಗುತ್ತದೆ. ಅತ್ಯಂತ ಜನನಿಬಿಡ ಸಮುದ್ರ ಮಾರ್ಗ ಯಾವುದು? ಉತ್ತರ ಅಟ್ಲಾಂಟಿಕ್ ಮಾರ್ಗ. ಉತ್ತರ ಅಟ್ಲಾಂಟಿಕ್ ಮಾರ್ಗವನ್ನ ಅತ್ಯಂತ ಜನನಿಬಿಡ ಸಮುದ್ರ ಮಾರ್ಗ ಅಂತ ಹೇಳ್ಬಿಟ್ಟು ಕರೆಯಲಾಗುತ್ತದೆ. ಟ್ರಾಫಿಕ್ ಆಫ್ ಕ್ಯಾನ್ಸರ್ ಅಥವಾ ಕರ್ಕಾಟಕ ಸಂಕ್ರಾಂತಿ ವೃತ್ತ ಯಾವ ದೇಶದ ಮೂಲಕ ಹಾದು ಹೋಗುವುದಿಲ್ಲ? ಉತ್ತರ ಪಾಕಿಸ್ತಾನ. ಇವೊಂದು ಟ್ರಾಫಿಕ್ ಆಫ್ ಕ್ಯಾನ್ಸರ್ ಅನ್ನೋದು ಪಾಕಿಸ್ತಾನ ದೇಶದ ಮೇಲೆ ಹಾದು ಹೋಗುವುದಿಲ್ಲ, ಉಳಿದಂತೆ ಬಾಂಗ್ಲಾದೇಶ, ಮ್ಯಾನ್ಮಾರ್, ಭಾರತದ ಮೇಲೆ ಹಾದು ಹೋಗುತ್ತದೆ. ಕೆಳಗಿನ ಸಮುದ್ರಗಳಲ್ಲಿ ಅತಿ ಹೆಚ್ಚು ಸರಾಸರಿ ಲವಣಾಂಶವನ್ನು ಡ್ಯಾಶ್ನಿಂದ ವರದಿ ಮಾಡಲಾಗಿದೆ? ಉತ್ತರ ಮೃತ ಸಮುದ್ರ ಅಥವಾ ಡೆಡ್ ಸಿಯಿಂದ ಈ ಒಂದು ಅತಿ ಹೆಚ್ಚು ಸರಾಸರಿ ಲವಣಾಂಶವನ್ನು ಹೊಂದಿರುವಂತಹ ಸಮುದ್ರವಾಗಿದೆ. ವಿಶ್ವದ ಅತಿ ದೊಡ್ಡ ಮೀನುಗಾರಿಕೆ ನೆಲ ಯಾವುದು? ಉತ್ತರ ಉತ್ತರ ಸಮುದ್ರ. ಈ ಒಂದು ಉತ್ತರ ಸಮುದ್ರವನ್ನ ವಿಶ್ವದ ಅತಿ ದೊಡ್ಡ ಮೀನುಗಾರಿಕೆ ನೆಲೆ ಅಂತ ಹೇಳ್ಬಿಟ್ಟು ಕರೆಯಲಾಗುತ್ತದೆ. ಭೂಮಿಯ ಹೊರಪದರದಲ್ಲಿ ಎರಡನೆಯ ಅತ್ಯಂತ ಹೇರಳವಾದ ಲೋಹ ಯಾವುದು? ಉತ್ತರ ಕಬ್ಬಿಣ. ಭೂಮಿಯ ಹೊರಪದರದಲ್ಲಿ ಎರಡನೆಯ ಅತ್ಯಂತ ಹೇರಳವಾದ ಲೋಹ ಯಾವುದಪ್ಪ ಅಂದ್ರೆ ಕಬ್ಬಿಣವಾಗಿರುತ್ತದೆ. ಯಾವ ನಗರವನ್ನು ವಿಶ್ವದ ಚಿನ್ನದ ರಾಜಧಾನಿ ಎಂದು ಕರೆಯಲಾಗುತ್ತದೆ? ಉತ್ತರ ಜೋಹಾನ್ಸ್ಬರ್ಗ್. ಈ ಒಂದು ಜೋಹಾನ್ಸ್ಬರ್ಗ್ ನಗರವನ್ನು ವಿಶ್ವದ ಚಿನ್ನದ ರಾಜಧಾನಿ ಅಂತ ಹೇಳ್ಬಿಟ್ಟು ಕರೆಯಲಾಗುತ್ತದೆ. ಉತ್ತರ ಜೋಹಾನ್ಸ್ಬರ್ಗ್. ಈ ಒಂದು ಜೋಹಾನ್ಸ್ಬರ್ಗ್ ನಗರವನ್ನು ವಿಶ್ವದ ಚಿನ್ನದ ರಾಜಧಾನಿ ಅಂತ ಹೇಳ್ಬಿಟ್ಟು ಕರೆಯಲಾಗುತ್ತದೆ. ವರ್ಷವಿಡೀ ಯಾವ ಪ್ರದೇಶದಲ್ಲಿ ಮಳೆ ಬೀಳುತ್ತದೆ? ಉತ್ತರ ಸಮಭಾಜಕ ಪ್ರದೇಶದಲ್ಲಿ. ಈ ಒಂದು ಸಮಭಾಜಕ ಪ್ರದೇಶದಲ್ಲಿ ವರ್ಷವಿಡೀ ಮಳೆ ಬೀಳುವಂತಹ ಪ್ರದೇಶವಾಗಿರುತ್ತದೆ. ಲಿಥಿಯೋಸ್ಫಿಯರ್ ಎಂಬ ಪದವು ಏನನ್ನು ಉಲ್ಲೇಖಿಸುತ್ತದೆ? ಉತ್ತರ ಭೂಮಿಯ ಕ್ರಸ್ಟ್. ಈ ಒಂದು ಭೂಮಿಯ ಕ್ರಸ್ಟ್ ಬಗ್ಗೆ ತಿಳಿಸುವಂತಹ ಒಂದು
ಪದವಾಗಿರುತ್ತೆ ಲಿಥಿಯೋಸ್ಫಿಯರ್ ಅನ್ನೋದು. ಈ ಒಂದು ಭೂಗೋಳ ಶಾಸ್ತ್ರಕ್ಕೆ ಸಂಬಂಧದಂತೆ ನಾವು ಕೊಟ್ಟಂತ ಮಾಹಿತಿ ನಿಮ್ಗೆ ಇಷ್ಟವಾದರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.